ಎಸ್ ಎಸ್ ಇನ್ನು ಬಜರಂಗದಳ, ಪಿ ಎಫ್ ಐ, ಆರ್ ಎಸ್ ಎಸ್ ಸೇರಿದಂತೆ ಯಾವುದೇ ಸಂಘಟನೆ ನಿಷೇಧ ಮಾಡೋದಕ್ಕೂ ನಾವು ಹಿಂದೇಟು ಹಾಕೋದಿಲ್ಲ ಅನ್ನೋ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ನಿಷೇಧ ಮಾಡೋದೇ ಆದರೆ ಮೊದಲು ಪಿ ಎಫ್ ಐ ಮತ್ತು ಎಸ್ ಡಿ ಬಿ ಐನ ಬ್ಯಾನ್ ಮಾಡಿ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಎಲ್ಕಿಡಿ ಕರೆದರೆ. ಇನ್ನು ಪಿ ಎಫ್ ಐ ಎಸ್ ಡಿ ಪಿ ಐ ಜೊತೆ ಬಜರಂಗದಳ ಹಾಗೂ ಆರ್ ಎಸ್ ಎಸ್ ಅನ್ನು ಹೋಲಿಸಿ ಅನಗತ್ಯವಾಗಿ ಸಮಸ್ಯೆಯನ್ನು ಮೈಗೆ ಎಳೆದುಕೊಳ್ಬೇಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ಟೆಂಕಿನ ಕೈ ತಿರುಗೇಟು ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ನಿಮಗೆ ಬಹುಮತ ಕೊಟ್ಟಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ನೀವು ನೀಡಿರುವ ಗ್ಯಾರಂಟಿ ಬಗ್ಗೆ ಮಾತಾಡಿ, 10 ಕೆಜಿ ಅಥವಾ 15 ಕೆಜಿ ಅಕ್ಕಿ ಕೊಡ್ತಿರೋ, ವಿದ್ಯುತ್ ಕೊಡ್ತಿರೋ ಹೇಳಿ, ಅದು ಬಿಟ್ಟು ಗ್ಯಾರಂಟಿ ಜಾರಿ ಮಾಡದೆ ವಿಷಯಾಂತರ ಮಾಡಲು ಪ್ರಯತ್ನಿಸಬೇಡಿ. ಬಜರಂಗ ದಳ, ಆರ್ ಎಸ್ ಎಸ್ ನಿಷೇಧಿಸ್ತೇವೆ ಅನ್ನೋದು ಸರಿಯಲ್ಲ, ರಾಜ್ಯದ ಜನ ನಿಮಗೆ ನೀಡಿರುವ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಂತಿದ್ದಾರೆ. ಎಸ್ ಪ್ರಿಯಾಂಕರ್ಗೆ ಎಲ್ಲ ಒಂಚೂರು ಬಜರಂಗ ದಳದ ಬಗ್ಗೆ ಪ್ರಣಾಳಿಕೆ ಎಲ್ಲ ಹೇಳಿದ್ರು, ಹೊಸ್ತೇನಲ್ಲ ಅಂದ್ರೆ ಆರ್ ಎಸ್ ಎಸ್ ವಿಚಾರಕ್ಕೆ ಕೂಡ ಪ್ರಿಯಾಂಕರ್ಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಾವು ಯಾವ್ದನ್ ಬ್ಯಾನ್ ಮಾಡೋಕ್ಕೂ ಹಿಂಸರಿಯೋದಿಲ್ಲ, ಆರ್ ಎಸ್ ಎಸ್ ಆದ್ರೂ ಅಡ್ಡಿ ಇಲ್ಲ, ನಾವು ಮಾಡ್ತೀವಿ ಅನ್ಕೊಂಡ್ರೆ, ಅಂದ್ರೆ ಸಮಾಜದ ಶಾಂತಿಯನ್ನ ಕದಡುವಂತ ಯಾವುದೇ ಸಂಘಟನೆಗಳಾದ್ರೂ ಕೂಡ ಬ್ಯಾನ್ ಮಾಡ್ತೀವಿ. ಅಲ್ಲ, ಒಂದು ಫ್ಲೋ ಅಲ್ಲ, ಅದೊಂದು ಈಗ ಬಜರಂಗ ದಳದನ್ನ ಇವರು ಚುನಾವಣೆ ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ ಬಜರಂಗ ಆಗಿತ್ತು, ನರೇಂದ್ರ ಮೋದಿ ಅವರೇ ಜೈ ಬಜರಂಗ ದಳ ಬಳಿಕೆ ಅಂತೆಲ್ಲ ಘೋಷಣೆಗಳು ಕೂಗ್ತಾ ಇದ್ರು. ಬಜರಂಗ ದಳವನ್ನ ಅಷ್ಟು ದೊಡ್ಡ ಮಟ್ಟದ ಚುನಾವಣಾ ವಸ್ತುವಾಗಿ ಬಿಜೆಪಿಗಳು ತಗೊಂಡಿದ್ರು, ಬಟ್ ವರ್ಕೌಟ್ ಆಗ್ಲಿಲ್ಲ, ಬಿಜೆಪಿ ಸೋತು ಸುಣ್ಣ ಆಗೋಯ್ತು ಆ ವಿಚಾರದಲ್ಲಿ. ಸೊ ಹಾಗಾಗಿನೇ ಪ್ರಿಯಾಂಕರ್ಗೆ ಮಾತಾಡ್ಬೇಕಾದ್ರೆ, ಬಜರಂಗ ದಳ ಆದ್ರೂ ಅಷ್ಟೇ, ಪಿ ಎಫ್ ಐ ಆದ್ರೂ ಅಷ್ಟೇ, ಆರ್ ಎಸ್ ಆದ್ರೂ ಎಲ್ಲಾ ಸಂಘಟನೆಗಳು ಕಾನೂನು ಬಾಹಿರ ಚಟುವಟಿಕೆ ಯಾರು ಮಾಡ್ತಾರೆ ಅದನ್ನ ನಾವು ನಿಷೇಧ ಮಾಡ್ತೀವಿ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಆರ್ ಎಸ್ ಎಸ್ ಕಾನೂನು ಬಾಹಿರ ಚಟುವಟಿಕೆ ಮಾಡಲ್ಲ ಅಂದ್ರೆ ಬ್ಯಾನ್ ಆಗಲ್ಲ ಅಷ್ಟೇ, ಎಸ್ ಡಿ ಪಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಬ್ಯಾನ್ ಮಾಡ್ತಾರೆ. ಈಗಾಗಲೇ ಪಿ ಎಫ್ ಐ ಬ್ಯಾನ್ ಆಗಿದೆ, ಎಸ್ ಡಿ ಪಿ ಒಂದು ಪಕ್ಷ ಆಗಿರೋದ್ರಿಂದ ಬ್ಯಾನ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಕೈಲಿ ಅದಿಲ್ಲ ಎಸ್ ಡಿ ಪಿ ಐನ ಬ್ಯಾನ್ ಮಾಡೋದಕ್ಕೆ, ಶಿಫಾರಸವನ್ನ ಮಾಡಬಹುದೇನೋ ಕೇಂದ್ರ ಸರ್ಕಾರಕ್ಕೆ. ಹಂಗಿದ್ರೆ ಎಸ್ ಡಿ ಪಿ ಐ ನ ಬಿಜೆಪಿ ಗೌರ್ಮೆಂಟ್ ಬ್ಯಾನ್ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ, ಬರೀ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡ್ತು ಕೇಂದ್ರ ಸರ್ಕಾರ. ನಿಜ, ಈಗಾಗಲೇ ಪಿ ಎಫ್ ಐ ಬ್ಯಾನ್ ಆಗಿದೆ, ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ, ಅದರಲ್ಲಿ ಹೊಸದಾಗಿ ಮತ್ತೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಬ್ಯಾನ್ ಆಗಿರ್ತಕ್ಕಂಥ ಸಂಘಟನೆ ಪಿ ಎಫ್ ಐ ಕರ್ನಾಟಕದಲ್ಲಿ ಮತ್ತೆ ಇಡೀ ದೇಶದಲ್ಲಿ. ಸೊ ಬಜರಂಗ ದಳ ಮತ್ತೆ ಆರ್ ಎಸ್ ಎಸ್ ಬ್ಯಾನ್, ಬಜರಂಗ ದಳನ್ನ ಮೊದಲೇ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಅದ್ರ ಜೊತೆಗೇನೆ ಒಂದು ಮೆನ್ಷನ್ ಮಾಡಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆ ಮಾಡೋ ಸಂಘಟನೆಗಳ ಬ್ಯಾನ್ ಮಾಡ್ತೀವಿ, ನಿಷೇಧ ಮಾಡ್ತೀವಿ ಅಂತ. ಆರ್ ಎಸ್ ಬರ್ಬೋದೇನೋ ಗೊತ್ತಿಲ್ಲ, ಸರ್ಕಾರ ರಚನೆ ಆಗಿ 5 ದಿನ ಆಗಿದೆ, ಇನ್ನು 20ನೇ ತಾರೀಕು ರಚನೆ ಆಗಿದ್ದು, ಮಂತ್ರಿಮಂಡಲ ಇರೋದು 10 ಜನ, ಇನ್ನು ಯಾವ ಖಾತೆ ಅಂತ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಏನು ಹೋಮ್ ಮಿನಿಸ್ಟರ್ ಕೊಡ್ತಾರ ಅಂತ ಅದಕ್ಕೆ ಅವ್ರು ಸಿಕ್ಕಾಪಟ್ಟೆ ಫುಲ್ ರೋಷಾವೇಶವಾಗಿ ರೊಚ್ಚಿಗೆ ಮಾತಾಡ್ತಾ ಇದಾರೆ. ನೋಡ, ಕಾಂಗ್ರೆಸ್ ಸರ್ಕಾರದ ಮಹೇಶ್ ಟೆಂಕಿನ ಕೈ ಹೇಳಿದ್ರೆ ಒಂದ್ ರೀತಿ ಅರ್ಥ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮ್ಯಾಂಡೇಟ್ ಬಂದಿದೆ, ಕೊಟ್ಟಿರೋ ಅವಕಾಶವನ್ನ ದ್ವೇಷಕ್ಕೆ ಬಿಟ್ಟು, ದ್ವೇಷವನ್ನ ಬಿಟ್ಟು ಗ್ಯಾರಂಟಿ ಕಾರ್ಡ್ ಅನ್ನ ಕರೆಕ್ಟ್ ಆಗಿ ಜಾರಿ ಮಾಡಿಬಿಟ್ರೆ ಕಾಂಗ್ರೆಸ್ಸಿಗರು ಜನ ಮತ್ತೆ ಮೆರೆದಾಡ್ತಾರೆ ಇವ್ರನ್ನ ಎತ್ಕೊಂಡು. ಕರೆಕ್ಟ್, ದ್ವೇಷ ಬಿಟ್ಟು ಯೋಜನೆಗಳನ್ನ ಭರವಸೆಗಳನ್ನ ಜನರ ಕೆಲಸಗಳನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಮೆರೆದಾಡ್ತಾರೆ. ನೋಡೋಣ, ಟೂ ಅರ್ಲಿ. ಹೌದು, ಆಮೇಲೆ ಇನ್ನು ಯಾರಿಗೂ ಖಾತೆ ಆಗಿಲ್ಲ, ಎಲ್ಲರೂ ಮಾತಾಡ್ತವ್ರೆ, ಖಾತೆ ಹಂಚಿಕೆ ಆದ್ಮೇಲೆ ಎಲ್ಲವೂ ಕೂಡ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗ್ಬೇಕು. ಅಷ್ಟು ಸುಲಭ ಅಲ್ಲ ಒಂದು ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ. ನಂಗೆ ಗೊತ್ತಿಲ್ಲ, ಆರ್ ಎಸ್ ಎಸ್ ವಿರುದ್ಧ ರಾಹುಲ್ ಗಾಂಧಿ ಭಯಂಕರ ಮಾತಾಡ್ತಿರ್ತಾರೆ, ಸಿದ್ದರಾಮಯ್ಯ ಅವರು ಕೆಂಡ ಕಾಡ್ತಾರೆ, ಆರ್ ಎಸ್ ಅಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು, ಬಟ್ ಟೂ ಅರ್ಲಿ. 5 ದಿನ ಆಗಿದೆ ಅಷ್ಟೇ ಸರ್ಕಾರ ರಚನೆ ಆಗಿ ಅಲ್ವಾ, ಹೋಗೋಣ ಮುಂದಕ್ಕೆ.